ಇತ್ತ ಪ್ರಜ್ವಲ್ಗೆ ಟೆನ್ಷನ್ ಅಥವಾ ತಾಯಿ ಭವಾನಿಗೂ ಕೂಡ ಟೆನ್ಷನ್ ಕೆಲವೇ ಕ್ಷಣಗಳಲ್ಲಿ ಭವಾನಿಯವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳುತ್ತೆ ಮತ್ತೊಂದು ಕಡೆ ನಾಳೆ ವಿಚಾರಣೆಗೆ ಬರುವಂತೆ ಭವಾನಿ ಅವರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು ಭವಾನಿ ಅವರಿಗೆ ಇವತ್ತು ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಅವರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಕೋರ್ಟ್ನ ಆದೇಶ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾದಂತಹ ಪ್ರಶ್ನೆ ಮಹಿಳೆಯ ಅಪಹರಣದ ಪ್ರಕರಣದಲ್ಲಿ ಎ ಒನ್ ಮತ್ತು ಎ ಸಿಕ್ಸ್ ಆರೋಪಿಯ ಜೊತೆಗೆ ಮಾತನಾಡಿದ್ದಾರೆ ಎನ್ನುವಂತಹ ಆರೋಪ ಭವಾನಿ ರೇವಣ್ಣ ಅವರ ಹೆಸರನ್ನ ಉಲ್ಲೇಖಿಸಿ ಸಂತ್ರಸ್ತ ಮಹಿಳೆಯನ್ನ ಮನೆಯಿಂದ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಭವಾನಿ ರೇವಣ್ಣ ಅವರು ಆಂಟಿಸೆಪಿಟರಿ ಬೇಲ್ಗೆ ಅಪ್ಲೈ ಮಾಡಿದ್ರು ಎರಡು ದಿನಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಆ ಆದೇಶ ಕೂಡ ಹೊರಬೀಳುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗೇಶ್ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಒಂದು ಕಡೆ ಟೆನ್ಷನ್ ಮೇಲೆ ಟೆನ್ಷನ್ ಇವತ್ತು ಮತ್ತೊಂದು ಕಡೆ ಏನಾಗಬಹುದು ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಅಂತ ರೇಮ್ ಕೆಆರ್ ನಗರ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಪ್ರಕರಣದ ಆರೋಪಿಯಾಗಿದ್ದಂಥ ರೇವಣ್ಣ ಅವರಿಗೆ ಜಾಮೀನನ್ನು ಸಿಕ್ಕಿದೆ ಅದಾದ ಬಳಿಕ ಪ್ರ ಭವಾನಿ ರೇವಣ್ಣ ಅವರಿಗೂ ಕೂಡ ಈಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ದೊಡ್ಡ ಮಟ್ಟದ ಕಾನ್ಸ್ಪ್ರೆನ್ಸಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರಿಗೂ ಕೂಡ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಎ ಅಡಿ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು ಒಬ್ಬ ಆರೋಪಿಗೆ ಕೊಡುವಂಥ ನೋಟಿಸ್ ಅನ್ನು ಅವರಿಗೂ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿಟ್ ನೋಟಿಸನ್ನು ಕೊಟ್ಟಿತ್ತು ಆದರೆ ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಮಾಡಿರುವಂತ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದೆಸಿರುವಂತ ಒಂದು ಕಡೆ ಮಗ ಮಗನಿಗೆ ಟೆನ್ಷನ್ ಮತ್ತೊಂದು ಕಡೆ ತಾಯಿಗೆ ಟೆನ್ಷನನ್ನು ತಂದಿಟ್ಟಿರುವಂಥದ್ದು ಆದೇಶ ಪ್ರೇಮ್ ಓಕೆ ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬರುತ್ತೆ ಒಂದು ಪ್ರಜ್ವಲ್ ರೇವಣ್ಣ ಅವರನ್ನು ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಮತ್ತೊಂದು ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿರುವಂತಹ ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರುತ್ತೆ